ಬಿಜೆಪಿ ಪಕ್ಷದ ವತಿಯಿಂದ ವಿಜಯೋತ್ಸವ ಆಚರಣೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನಲ್ಲಿ ಕಳಸ ಬಂಡೂರಿ ಯೋಜನೆಗೆ ಡಿಪಿಆರ್ ದೊರೆತ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವರಾದ ಸಿಸಿ ಪಾಟೀಲ್, ನಮ್ಮ ಬಿಜೆಪಿ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ, ಏಕೆಂದರೆ ನಾವು ಕಳಸ ಬಂಡೂರಿ ಜೋಡಣೆ ಮಾಡುತ್ತೇವೆ ಎಂದು ಸತ್ಯಾಗ್ರಹ ಮಾಡುವಾಗ ಹೇಳಿದ್ದೆವು. ಅಂದು ಹೇಳಿದ ಮಾತನ್ನು ಇಂದು ಡಿಪಿಆರ್ ತರುವ ಮೂಲಕ ನರಗುಂದ ರೈತರಿಗೆ ಅರ್ಪಿಸಿದೆ ಎಂದು ಹೇಳಿದರು. ಬಿಜೆಪಿ ಸರ್ಕಾರ ನೀರಿನಲ್ಲಿ ರಾಜಕೀಯ ಮಾಡುವ ಪಕ್ಷವಲ್ಲ, ಇದು ರೈತರ ಕಣ್ಣೀರು ಒರೆಸುವ ಪಕ್ಷ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ನಾವು ಕಳಸಾಬಂಡೂರಿ ಯೋಜನೆಗೆ ಈಗಾಗಲೇ 100,600 ಕೋಟಿ ರೂಪಾಯಿ ಎತ್ತಿಟ್ಟಿದ್ದೇವೆ ಮತ್ತು ಶೀಘ್ರದಲ್ಲಿ ಈ ಯೋಜನೆಗೆ ಅಡಿಗಲ್ಲು ಕೂಡ ಹಾಕುತ್ತೇವೆಂದು ಹೇಳಿದರು. ಈ ಸಂದರ್ಭದಲ್ಲಿ ಹಿರೇಮಠ ಪೂಜ್ಯ ಪತ್ರಿವನ ಮಠದ ಪೂಜ್ಯರು, ವಿರಕ್ತ ಮಠದ ಪೂಜ್ಯರು, ರೈತ ಹೋರಾಟಗಾರ ವಿಜಯ ಕುಲಕರ್ಣಿ, ವಸಂತ್ ಮೇಟಿ, ಪ್ರದೀಪ್ ನವಲಗುಂದ, ರವಿ ದಂಡಿನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಎಎಂ ಕಾಗತ್, ನ್ಯೂಸ್ 43 ಇಂಡಿಯಾ, ನರಗುಂದ. 4 TMC ನೀರನ್ನು ಕೂಡಿಸ್ಲಿಕ್ಕೆ ಕೇಂದ್ರ ಸರ್ಕಾರ DPR ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ಕಳಸಾ ಬಂಡೂರಿಯ ಹೋರಾಟದ ಕೇಂದ್ರ ಸ್ಥಾನ ನರಗುಂದ ಆಗಿತ್ತು. ಆ ಹೋರಾಟಕ್ಕೆ ಶಕ್ತಿಯನ್ನು ತುಂಬಿದವರು ಇಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು, BS ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು, ಪ್ರಹ್ಲಾದ್ ಜೋಶಿ ಅವರು. ಇವತ್ತು ಸಾಮಾನ್ಯ ಬಸವರಾಜ ಬೊಮ್ಮಾಯಿ, ಗೋವಿಂದ ಕಾರಜೋಳರವರು ಮತ್ತು ಪ್ರಹ್ಲಾದ್ ಜೋಶಿ ಅವರ ಒಂದು ಪ್ರಯತ್ನದಿಂದ ಇವತ್ತು DPR ಮಾಡಲಿಕ್ಕೆ ಅನುಮೋದನೆ ಸಿಕ್ಕಿದೆ. ವಿಶೇಷವಾಗಿ ಮೊನ್ನೆ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರು ತಮ್ಮಲ್ಲಿರ್ತಕ್ಕಂಥ ಅಪಾರವಾದ ಜ್ಞಾನವನ್ನು ಬಳಸಿ ಅರಣ್ಯ ನಾಶ ಆಗಿಲ್ದಂಗೆ, ಆಮೇಲೆ ಪೊಲ್ಯೂಷನ್ ಹಾಳಾಗಲ್ದ ರೀತಿಯಲ್ಲಿ ಏನೋ ಒಂದು ಯೋಜನೆಯನ್ನು ರೂಪಿಸಿ ಕೇಂದ್ರದಿಂದ ಅನುಮತಿಯನ್ನು ಪಡೆದುಕೊಂಡರು. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರನ್ನು ನಾನು ಅಭಿನಂದಿಸಲಿಕ್ಕೆ ಇಚ್ಛಪಡ್ತೇನೆ. ಇದಕ್ಕೆ ಅನುಮತಿಯನ್ನು ಒದಗಿಸಿಕೊಟ್ಟಂಥ ಕೇಂದ್ರ ನಮ್ಮ ರಾಷ್ಟ್ರದ ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನು, ಸನ್ಮಾನ್ಯ ಅಮಿತ್ ಶಾಜಿ ಅವರನ್ನು, ಸನ್ಮಾನ್ಯ ಶೇಖಾವತ್ ಅವರನ್ನು, ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರನ್ನು, ನಮ್ಮ ರಾಜ್ಯದ ನೀರಾವರಿ ಸಚಿವರಾದಂಥ ಗೋವಿಂದ ಕಾರಜೋಳರನ್ನು, ನೀರಾವರಿ ಇಲಾಖೆ ಎಲ್ಲ ಹಿರಿಯ ಕಿರಿಯ ಅಧಿಕಾರಿಗಳನ್ನು ನಾನು ಅಭಿನಂದಿಸ್ತೇನೆ. ಮತ್ತೊಮ್ಮೆ ನರಗುಂದ ಭಾಗದ ಶಾಸಕನಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ನಾನು ಸಲ್ಲಿಸ್ತೇನೆ. ಈ ಯೋಜನೆ ಅನುಷ್ಠಾನಕ್ಕೆ ಗೊಳತೈತಿ ಅನ್ನುವಂಥ ಒಂದು ಸೂಚನೆ ಸಿಕ್ಕಾಗ ಕಾಂಗ್ರೆಸ್ನವರು ವಿನಾಕಾರಣ ಅಪಪ್ರಚಾರ, ಅದನ್ನು ಅರಗಿಸ್ಕೊಳ್ಳೋಕ್ಕಾಗೋಲ್ದು. ನೀರು ಬಂದರೆ ನಮ್ಮ ಅಸ್ತಿತ್ವ ಎಲ್ಲಿ ಹೋಗೈತೆ ಅಂತೇಳಿ ಹಿರಿಯರಾದಂಥ HK ಪಾಟೀಲ್ರು ಏನು ಬೇಕಾದ ಮಾತಾಡ್ತಾರೆ. ಇಲ್ಲಿ BR ಅವಂಗಲ್ರವರು ಅದನ್ನೇನು ಅರ್ಥನೇ ಮಾಡಿಕೊಂಡಿಲ್ಲ. ನಾನು ಆಗಲೇ ಭಾಷಣದಾಗ ಹೇಳಿದೆ, ನನ್ನ ಮೇಲೆ ಅವಂಗಲ್ರ ನಿಮ್ಮ ಮೇಲೆ ನರಗುಂದ ಜನರ ಋಣ ಭಾಳ ಐತೆ, ಋಣ ತೀರಿಸಿ ಕೆಲಸವನ್ನು ಮಾಡಬೇಕಂತೆ. ನೀವು ಮಾಡಿದ್ರೆ ನಿಮ್ಮನ್ನು ಅಭಿನಂದಿಸ್ತಿದ್ದು ನಾನು. ನೀವು ಮಾಡೋಕ್ಕಾಗಿಲ್ಲ, ನಾವು ಮಾಡೇವಿ, ನೀವು ನಮ್ಮನ್ನು ಅಭಿನಂದಿಸೋದು ಬೇಡ, ಸುಮ್ಮನೆ ಮೊಸರ ಕಲ್ಲು ಹುಡುಕಬೇಡ್ರಿ ಅನ್ನುವಂಥ ಮಾತನ್ನು ಹೇಳ್ತೇನೆ. HK ಪಾಟೀಲ್ರು ಸ್ವತಃ ನೀರಾವರಿ ಸಚಿವರಾಗಿ ಕಳಸಾ ಬಂಡೂರಿಗೆ ಮಾಡಿದ ಪ್ರಯತ್ನ ಏನು? ನಾವು 1,000 ಕೋಟಿ ಇಟ್ಟೇವಿ, 500 ಕೋಟಿ ಇಟ್ಟು, 100 ಕೋಟಿ ಹೆಚ್ಚು ಕಡಿಮೆ ಬಜೆಟ್ನಲ್ಲಿ ಇದುವರೆಗೆ ಯಡಿಯೂರಪ್ಪನವರಿಂದ ಸನ್ಮಾನ್ಯ ಬೊಮ್ಮಾಯಿ ಅವರಿಗೆ 1,600 ಕೋಟಿ ರೂಪಾಯಿಗಳನ್ನು ಇಟ್ಟೇವೆ. ನೀವು ಮಾಡಿದ ಕೆಲಸ ಏನು? 1 TMC 2 TMC ಹರಿದು ಬರ್ತಿರ್ತಕ್ಕ ನೀರಿಗೆ ಅಡ್ಡಗೋಡಿ ಕಟ್ಟಿದ್ದನ್ನು ಮಾನ್ಯ ಸಿದ್ದರಾಮಯ್ಯ ಮತ್ತು HK ಪಾಟೀಲ್ರು ಮತ್ತು ಯಮಗಲ್ರದ್ದು ಒಂದು ದೊಡ್ಡ ಏನಂತಿರೋದು ಸಾಹಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ವಿಜಯಪುರಕ್ಕೆ ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರ ಆರೋಗ್ಯ ವಿಚಾರಿಸೋಕೆ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ರೈತರು ಅವ್ರನ್ನ ಸತ್ಕಾರ ಮಾಡೋಕೆ ರೋಡ್ನ ನಿಂತಿದ್ರು. ಏ ರೋಡ್ನ ಬೇಡನ, CC ಮನೆ ಒಳಗೆ ಬರ್ತಾರೆ.